ಆ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದಂತಹ ಹಬ್ಬ ಇದು ಕೃಷ್ಣ ಜನ್ಮಾಷ್ಟಮಿ ಹಾಗೆ ಮಹಾಭಾರತ ಸೂತ್ರಧಾರ ಕೃಷ್ಣ ಯಾವ ರೀತಿ ಅವನ ಲೀಲೆಗಳನ್ನ ಮತ್ತು ಭಗವದ್ಗೀತೆಯನ್ನ ಹೇಳುವಂಥದ್ದು ಇದೆಲ್ಲ ಕೂಡ ಇವತ್ತು ಕೂಡ ಭಗವದ್ಗೀತೆ ಹಿಂದೂಗಳಿಗೆ ಪವಿತ್ರವಾದದ್ದು ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಇದೊಂದು ಸನಾತನ ಹಿಂದೂ ಧರ್ಮ ಇದು ಈ ಸನಾತನ ಹಿಂದೂ ಧರ್ಮದಲ್ಲಿ ಈ ಹಬ್ಬ ಹರಿದಿನಗಳು ಇದೆಲ್ಲ ನಮ್ಮ ಪೂರ್ವಿಕರು ಮಾಡಿರುವಂಥ ಒಂದು ಪರಂಪರೆ ಸೊ ಈ ಪರಂಪರೆಯಲ್ಲಿ ದೇವರನ್ನು ಇವತ್ತು ಪ್ರಾರ್ಥನೆ ಮಾಡಿದರೆ ಒಲಿಯುತ್ತಾನೆ ಅನ್ನೋ ಒಂದು ಭಾವನೆಯಿಂದ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಕೂಡ ಇವತ್ತು ನೆನ್ನೆ ಇವತ್ತು ಎಲ್ಲ ಭಕ್ತಿಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ವಿಶೇಷವಾಗಿ ಮಕ್ಕಳು ಮನೆಯಲ್ಲಿರೋ ಮಕ್ಕಳಿಗೆ ವೇಷಭೂಷಣ ಹಾಕಿ ಕೃಷ್ಣ ಜನ್ಮಾಷ್ಟಮಿಯನ್ನು ಮತ್ತು ಕೃಷ್ಣನ ಪಾದಗಳನ್ನು ಮನೆಯಲ್ಲಿ ಮಕ್ಕಳ ಪಾದಗಳಿಗೆ ಅಳವಸೋ ಮುಖಾಂತರ ಒಂದು ಪವಿತ್ರವಾದಂಥ ಹಬ್ಬವನ್ನು ಮಾಡ್ತಾರೆ ನಾನು ಕೂಡ ಇವತ್ತು ಇಸ್ಕಾನ್ ದೇವಸ್ಥಾನಕ್ಕೆ ಬಂದು ಕೃಷ್ಣ ಬಲರಾಮರ ದರ್ಶನವನ್ನು ನಾವು ಪಡಿತಾ ಇದ್ದೀವಿ ಹಿಂದೂ ಧರ್ಮದ ಬಗ್ಗೆ ಯಾರು ಅವಹೇಳಂಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಕಾಂಗ್ರೆಸ್ ಪ್ರೇರಿತವಾದಂಥ ಜನ ಇವರು ಅವ್ರಿಗೆ ಹಿಂದೂ ಅಂದರೆ ಆಗಲ್ಲ ಹಿಂದೂ ಅಂದರೆ ಒಂಥಲ ಅಲರ್ಜಿ ಇದ್ದಂಗೆ ಅವ್ರಿಗೆ ಫೆಸಿಲಿಟಿ ಎಲ್ಲ ಬೇಕು ಹಿಂದೂಗಳಿಗೆ ಸಿಗುವಂಥ ಫೆಸಿಲಿಟಿ ಹಿಂದೂ ಧರ್ಮದಲ್ಲಿ ಸಿಗುವಂಥ ಎಲ್ಲ ಫೆಸಿಲಿಟಿಗಳು ಬೇಕು ಮಂತ್ರಿಗಳಾಗಬೇಕು ಮುಖ್ಯಮಂತ್ರಿಗಳಾಗಬೇಕು ಕೇಂದ್ರ ಸಚಿವರಾಗಬೇಕು ಎಲ್ಲ ಬೇಕು ಆದರೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಹಿಂದೂ ಧರ್ಮದಲ್ಲಿ ಆಗಿದೆ ಈಗಿದೆ ಸಮಾನತೆ ಇಲ್ಲ ಸಮಾನತೆ ವಂಚಿತ ಆಗಿದೆ ಈ ಥರ ಎಲ್ಲ ಹೇಳ್ತಾರಲ್ಲ ಬೇರೆ ಧರ್ಮದಲ್ಲಿ ಈಗ ಮುಸ್ಲಿಲ್ದ ಮುಸ್ಲಿಂ ಧರ್ಮದಲ್ಲಿ ಅಲ್ಲಿ ಹೆಣ್ಣು ಗಂಡು ಅನ್ನೋ ಬೇ ಭೇದ ದೊಡ್ಡದಾಗಿದೆ ಎಲ್ಲೂ ಸೇರ್ಸೋದಿಲ್ಲ ಹೆಣ್ಣು ಮಕ್ಕಳನ್ನ ಮುರ್ಖ ಹಾಕ್ಕೊಂಡು ಓಡಾಡಬೇಕು ಅಂತಾರೆ ಕ್ರಿಶ್ಚಿಯನ್ರಲ್ಲೂ ಹಲವಾರು ಮೂಢನಂಬಿಕೆಗಳಿದೆ ಮುಸ್ಲಿಮ್ರಲ್ಲಿ ಚಾಟಿ ಹೊಡ್ಕೊಂಡು ಬ್ಲೇಡಲ್ಲೆಲ್ಲ ಮೈಯೆಲ್ಲ ಕುಯ್ಕೊತಾರೆ ಅದನ್ನೆಲ್ಲ ಇವ್ರಿಗೇನು ಕಾಣಿಸಲ್ಲ ಹಿಂದೂಗಳಲ್ಲಿರೋ ತಪ್ಪುಗಳನ್ನ ಮಾತ್ರ ಹುಡುಕ್ತಾರೆ ಬೇರೆ ಧರ್ಮದಲ್ಲಿ ಏನು ತಪ್ಪುಗಳು ಯಾಕಂದರೆ ಓಟು ಓಟ್ಗೋಸ್ಕರ ಮಾಡೋ ಅಂಥ ಹಿಂದೂ ಪದಕ್ಕೆ ಅವಮಾನ ಮಾಡಿದ್ರೆ ಓಟ್ ಬರ್ತೈತೆ ಅಂತ ಕಾಂಗ್ರೆಸ್ಸಿನ ಈ ಇದೆಯಲ್ಲ ಈ ಕಾಂಗ್ರೆಸ್ ಟೀಮೇ ಇವರು ಅವರು ತಮಿಳ್ನಾಡಿನ ಸ್ಟಾಲಿನ್ ಮಕ್ಕಳು ಅವ್ರ ಕುಟುಂಬ ಉದಯ ಹಾಂ ಹೆಸರು ಮಾತ್ರ ಉದಯ ಅಷ್ಟೇ ಉಳಿದಿದ್ದೆಲ್ಲ ಹಿಂದೂ ವಿರೋಧಿನೇ ಅವ್ರದ್ದು ಅದಕ್ಕೋಸ್ಕರ ಇವರಿಗೆಲ್ಲ ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರೆ ಇವತ್ತು ಇಡೀ ದೇಶದಲ್ಲಿ ಇದೊಂದು ಜ್ವಾಲೆಯಾಗಿ ಹಬ್ತಾ ಇದೆ ಈ ಒಂದು ಕೂಟ ಏನು ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಕೂಟ ಅಲ್ಲ ಸಾರಿ ಏನು ಇಂಡಿಯಾ ಇಂಡಿಯಾ ಕೂಟ ಏನು ಮಾಡ್ಕೊಂಡಿದ್ದಾರೆ ಈಗ ಅದಕ್ಕೆ ಭಾರ ಹೊಡೆತ ಬಿದ್ದಿದೆ ಭಾರತ್ ಅಂತ ಪತ್ರಿಕೆಗಳು ಬಿಂಬಿತ ಆಗಿರೋ ಅಂಥದ್ದು ಅದು ಕೂಡ ಅವ್ರಿಗೆ ಏನೋ ಇಂಡಿಯಾ ಅಂದರೆ ಓಟ್ ಹಾಕ್ಬಿಡ್ತಾರೆ ಅಂತ ಹೇಳ್ಕೊಂಡಿದ್ರು ಈಗ ಭಾರತ್ ಅಂದ ತಕ್ಷಣ ಅವ್ರಿಗೆ ಚಳಿ ಜ್ವರ ಎಲ್ಲ ಶುರು ಆಟಿದೆ ಅವ್ರಿಗೆ ಭಾರತ್ ಕಂಡ್ರೆ ಆಗಲ್ಲ ಇಂಡಿಯಾ ಯಾಕಂದರೆ ಇಂಡಿಯಾ ಅನ್ನೋ ಹೆಸರು ಪಾಕಿ ಇದು ಬ್ರಿಟಿಷರಿಂದ ನಮ್ಗೆ ಬಂದಿದ್ದು ಅವರು ಅನ್ವೇಷಣೆ ಮಾಡಿದ್ರು ಅಂತೇಳಿ ಸೊ ಸಂವಿಧಾನದಲ್ಲೂ ಕೂಡ ಭಾರತ ಅನ್ನೋ ಹೆಸರಿದೆ ಭಾರತ ಹೇಳಿದ ತಕ್ಷಣನೇ ಯಾಕೋ ಕಾಂಗ್ರೆಸ್ ಅವ್ರಿಗೆ ಇರಿಸು ಮುರ್ಸು ಹೊಟ್ಟೆ ಉರಿ ಹೊಟ್ಟೆಯಲ್ಲೆಲ್ಲ ಉರಿ ಆಗ್ತೈತೆ ಹೋಗಿ ಅವರೇನೋ ಮಜ್ಗೆ ಗಿಜ್ಗೆ ಕುಡಿದ್ರೆ ಒಳ್ಳೇದು ಈ ಉರಿಗೆ ಅದನ್ನು ಬಿಟ್ಟು ಧರ್ಮವನ್ನು ಮತ್ತು ಭಾರತ ಪದವನ್ನು ಅವೇಳನ ಮಾಡುವಂಥ ಒಂದು ಕೆಲಸವನ್ನು ಮಾಡಬಾರ್ದು ಕಾಂಗ್ರೆಸ್ ಅವರು ಅಂತ ವಿನಂತಿ ಮಾಡ್ತೀನಿ